ಇದ್ದೀರಾ ಸುವರ್ಣ ಮಿಲನ 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 ಹುಡುಗನ ನೋಡಿರಲಿಲ್ಲ ಅಂದ್ರೆ ಸಮಾಧಾನನೇ ಮೋಸ್ಟ್ಲಿ ಅದೇ ಕಾರಣಕ್ಕೆ ನಮ್ಮ ಮನೆಯವರಿಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ ಹೌದು ತಾನೆ ಈಗ ಸಮಾಧಾನನ ಓಕೆ ಆದರೂ ಇಶ್ಯೂ ಆಗಿರೋದಂತೂ ನಿಜ ತಾನೆ ಅದಕ್ಕೆ ಇನ್ಮೇಲೆ ನಮ್ಮ ಹುಷಾರಲ್ಲಿ ನಾವಿದ್ರೆ ನಮಗೆ ಒಳ್ಳೇದು ಹಾಗಾದ್ರೆ ಮತ್ತೆ ದೂರ ತಳ್ತೀಯ ಅಂತ ಆಯ್ತು ನಾನು ಹೆಲ್ಪ್ಲೆಸ್ ಆಗಿದ್ದೀನಮ್ಮ ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಇನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು ಬರೀ ನಾನು ಒಬ್ಬನದೇ ಅಂತ ಅಲ್ಲ ಒಬ್ಬ ಮದುವೆ ಆಗಿರೋ ಗಂಡಸಿನ ಜೊತೆ ಸುತ್ತಾಡ್ತಾಳೆ ಅಂದ್ರೆ ನಿನಗೂ ಅವಮಾನನೇ ತಾನೆ ನಿನಗೋಸ್ಕರ ಆದರೂ ನೀನು ಅಲರ್ಟ್ ಆಗಿ ಇರಲೇಬೇಕಲ್ವಾ ಕಡೆಗೆ ನನ್ನ ಕಡೆಗೆ ಗುರಿ ತಿರುಗಿಸ್ಬಿಟ್ಟೆ ಆಯ್ತು ನಡಿ ಒಂದು 10 ನಿಮಿಷ ಇಲ್ಲೇ ಹೋಗ್ಬಿಟ್ ಬರಣ ಎಲ್ಲಿಗೆ ಇಲ್ಲೇ ಹತ್ರದಲ್ಲಿ ಒಂದು ರಾಯರ ಮಠ ಇದೆ ಅಲ್ಲಿ ಏನೇ ಕೇಳ್ಕೊಂಡ್ರು ಎಂತ ಹರಕೆ ಆದರೂ ನಿಜ ಆಗುತ್ತಂತೆ ಗಾಬರಿ ಆಗಬೇಡವು ಸಮರ್ಥ ನನ್ನ ಗಂಡ ಆಗಲಿ ಅಂತ ಏನು ಕೇಳ್ಕೊಂಡಿಲ್ಲ ನಿನ್ನ ಪಾಪು ಹೆಸರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಕೊಟ್ಟಿದ್ದೀನಿ ಅದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲದೆ ಪ್ರಾರ್ಥನೆ ನನಗೆ ಸುಖವಾಗಿ ಹೆರಿಗೆ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ ಹೋಗಿ ಹರಕೆ ತೀರಿಸ್ಕೊಂಡ್ಬರೋಣ ನಾನೇನು ಫ್ಲರ್ಟ್ ಮಾಡೋದಕ್ಕೆ ಕರೀತಿಲ್ಲಪ್ಪ ನಿನ್ನ ಮಗುಗೋಸ್ಕರ ಆದರೂ ಬಾ ಸಾಕು ನಡಿ ಅವಳು ಮಿತಿ ಮೀರಿ ಹೋಗಿದ್ದಾಳೆ ಅನ್ನಿಸ್ತಿದೆ ಕಣ್ರಿ ಹೆಂಗೆಲ್ಲ ಮಾತಾಡಿದ್ಲು ಗೊತ್ತಾ ಇಷ್ಟ ಇದ್ರೆ ಇರ್ಬೇಕಂತೆ ಇಲ್ಲಾಂದ್ರೆ ಮನೆ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕಂತೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರ ಮುಖ ಮತ್ತೆ ಲೈಫಲ್ಲಿ ನೋಡ್ತಿರ್ಲಿಲ್ಲ ಅಕ್ಕಂಗೋಸ್ಕರ ಸಹಿಸ್ಕೊಂಡಿದ್ದೀನಿ ಎಲ್ಲ ನನ್ನಿಂದಾನೇ ಅಲ್ಲ ಅದು ಬಿಡಿ ಈಗ ಏನು ಮಾಡೋದು ಮುಖ ನೋಡಿದ್ರೆ ಒಳ್ಳೆ ಹುಡುಗಿ ಹೇಳಿದ್ರೆ ತಿದ್ಕೋತಾಳೆ ಅಂತ ಅನ್ಕೊಂಡಿದ್ದೆ ನೀವು ಇಷ್ಟು ಹೇಳಿದ ಮೇಲೂ ಅಷ್ಟೆಲ್ಲ ರೋಪ್ ಆಗ್ತಾಳೆ ಅಂದರೆ ಸಾಮಾನ್ಯವಾದಲ್ಲ ಸರಿಯಾದ ಹಠಮಾರಿನೇ ಇರಬೇಕು ಅಲ್ಲ ಹುಟ್ಟಿದಾಗಿಂದ ಬೆಳೆಯೋವರೆಗೂ ಅಷ್ಟು ಅನ್ನ ನೀರು ಹಾಕಿ ಸಾಕಿದಿರಿ ಆ ನಿಯತ್ಕಾದರೂ ಒಂದು ಬೆಲೆ ಬೇಡವೆ ನಿಯತ್ ಅನ್ನೋದು ಎಲ್ರಿ ಇದೆ ದುಡ್ಡೊಂದಿದ್ರೆ ಸಾಕು ಅದೇ ಪ್ರಪಂಚ ದುಡ್ಡು ಸಿಗುತ್ತೆ ಅಂದ್ರೆ ಚೆನ್ನಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ನನ್ನ ಬಗ್ಗೆ ಹೇಳ್ತಾ ಇರೋ ಮೇಡಮ್ ಅಲ್ಲಿ ಎಲ್ಲೋ ಕುಂಬಳಕಾಯಿ ಕಳೆದು ಹೋಗಿದೆ ಅಂದ್ರೆ ನೀವ್ ಯಾಕ್ರಿ ಹೆಗಲ್ ಮುಟ್ಟು ನೋಡ್ಕೋತೀರಾ ಅಟ್ ಲೀಸ್ಟ್ ನಿಮಗೆ ಮಾಡಿರೋ ತಪ್ಪಿದ್ದೋ ಒಳ್ಳೆ ಬುದ್ಧಿ ಆದರೂ ಇದೆ ಅವಳಿಗೆ ಅವಳು ಮಾಡ್ತಿರೋ ತಪ್ಪು ಅಂತಾನೂ ಅನ್ನಿಸ್ತಿಲ್ಲ ಇಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು ಮೇಡಮ್ ಇಂಥವ್ರ ಮೇಲೆಲ್ಲ ದಯಾದಾಕ್ಷಿಣ್ಯನ ತೋರಿಸ್ಬಾರ್ದು ಅನಾಚಾರ ಮಾಡ್ತಿರೋ ಅವಳೇ ಎಲ್ಲ ಮೀರಿ ನಿಂತ್ಕೋತಾಳೆ ಅಂದ್ರೆ ನಾವ್ಯಾಕೆ ಸುಮ್ಮನಿರ್ಬೇಕು ಈಗ ಏನ್ ಮಾಡು ಅಂತೀರಾ ದೂರ ಮಾಡಿ ನಿಮ್ಮ ಭಾವಂಗೆ ಹೇಳಿ ಅವಳ ಆಫೀಸಿಂದನೆ ದೂರ ತಳ್ಳಿಬಿಡಿ ಅದಷ್ಟು ಸುಲಭ ಅಲ್ಲ ಇಷ್ಟೆಲ್ಲ ಮುಂದುವರೆದವರು ಈಗ ನಾನು ಹೇಳ್ದೆ ಅಂತ ಅವಳನ್ನು ಕಳಿಸ್ಬಿಡ್ತಾರ ಅದು ಅಲ್ಲದೆ ಅವಳ ಆಫೀಸಲ್ಲಿ ಇರೋಕೆ ನಮ್ಮ ಅಕ್ಕನ ಸಪೋರ್ಟ್ ಬೇರೆ ಇದೆ ಅಕ್ಕನೇ ತಾನೇ ಅವಳನ್ನ ಭಾವನ ಆಫೀಸಿಗೆ ಸೇರಿಸಿರೋದು ಎಲ್ಲೋ ಇದ್ದ ಶನಿನ ಹುಡುಕೊಂಡು ಕರ್ಕೊಂಡ್ಬಂದು ನನ್ನ ಹೆಗಲು ಖಾಲಿ ಇದೆ ಬಾ ಕೂತ್ಕೋ ಬಾ ಅಂದಂಗಾಯ್ತು ನಿಮ್ಮ ಅಕ್ಕ ಮಾಡಿದ್ದು ಅದೆಲ್ಲ ನಿಮ್ ಜಾತಕದಲ್ಲಿ ಮೊದಲೇ ಕಾಣಿಸ್ಲಿಲ್ವೇನ್ರಿ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ಸುಮ್ಮನಿದ್ರ ನೀವು ಅಯ್ಯೋ ಇಲ್ಲ ರೀ ಗಂಡ ಹೆಂಡತಿ ಮಧ್ಯ ಒಂಚೂರು ಡಿಸ್ಟೆನ್ಸ್ ಬರುತ್ತೆ ಅಂತ ಮಾತ್ರ ನಮ್ಮಪ್ಪಂಗೆ ಗೊತ್ತಿದ್ದು ಈ ತರ ಇನ್ನೊಂದು ಹುಡುಗಿ ಎಂಟ್ರಿ ಆಗ್ತಾಳೆ ಅನ್ನೋ ಸೂಚನೆ ಸಿಕ್ಕಿದ್ರೆ ಯಾವತ್ತೂ ಹುಷಾರಾಗ್ಬಿಡ್ತಾ ಇದ್ವಿ ನಮ್ಮ ಹಣೆ ಬರಹ ನೆಟ್ಟಗ್ ಹುಡುಕಿದ್ರೆ ಕಳ್ಳರು ಯಾವತ್ತೂ ಸಿಕ್ ಹಾಕೊಂಡಿರ್ತಿದ್ರು ಪ್ರತಿಯೊಬ್ರು ನಮ್ಮ ಭಾವನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದು ಮೆರೆಸಿದ್ದೆ ಈಗ ಅದೇ ತಲೆ ಮೇಲೆ ಮೆಣ್ಸರಿದು ನಂಬಿಕೆ ದ್ರೋಹ ಮಾಡ್ಬಿಟ್ಟ ನಮ್ಮ ಭಾವ
ಬಾಯಲ್ಲಿ ಎಂತೆಂತ ಮಾತೋ ಬಂದ್ಬಿಡುತ್ತೆ. ಈಗ ಏನ್ ಮಾಡೋಣ? ಬೇರೆ ದಾರಿನೇ ಇಲ್ಲ. ಅವಳನ್ನ ತಂದು ಗಂಡನ ಜೊತೆ ಕೂಡಿಸ್ದವಳು ನಿಮ್ಮ ಅಕ್ಕನೇ ತಾನೆ. ಅವಳಿಗೆ ಹೇಳ್ಬಿಡಿ, ನಿಮ್ಮ ಮನೆ ದೇವ್ರ ಕೋಣೆಗೆ ನೀನೇ ಗೂಬೆ ತಂದಿಟ್ಕೊಂಡಿದ್ಯಾ, ಮೊದ್ಲದನ್ನ ಆಚೆಗಿಸಿ ಅಂತ. ಅಕ್ಕಂಗ ಅದು ಇಂಥ ಪರಿಸ್ಥಿತಿಲಿ ನಮ್ಮಕ್ಕ ಪ್ರೆಗ್ನೆಂಟ್ ಕಣಪ್ಪ, ಇಂಥ ವಿಷಯ ಗೊತ್ತಾದ್ರೆ ಜೀವನೇ ಬಿಟ್ಬಿಡ್ತಾಳಷ್ಟೇ, ಆಗೋದಿಲ್ಲ. ಹೌದಲ್ಲ ಬಸ್ರಿ, ಹೆಂಗ್ಸ್ ಬೇರೆ ಮನ್ಸಿಗೆ ನೋವಾಗ್ಬಾರ್ದು. ಮತ್ತೇನಿವಾಗ ಬೇಡ, ಮುಲಾಜೆ ಬೇಡ. ಆಗಿದಾಗ್ಲಿ ಅಂತ ಈ ವಿಷಯನ ನಿಮ್ಮ ಅಪ್ಪಂಗೆ ಹೇಳ್ಬಿಡಿ. ಅಪ್ಪಂಗ? ಹೌದು, ಅವ್ರು ಮಾತ್ರ ಇದಕ್ಕೆ ಸರಿಯಾದ ಪರಿಹಾರ ಹುಡುಕಕ್ ಸಾಧ್ಯ. ಅವರು ದೊಡ್ಡವರು, ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥದ್ದು ಸಾವಿರ ನೋಡ್ಬಿಡ್ತಾರೆ. ಯಾವ ಟೈಮಲ್ಲಿ ಯಾರನ್ನ ಹೇಗ್ ಅವಾಯ್ಡ್ ಮಾಡಿದ್ರೆ, ಯಾರಿಂದ ಹೇಗ್ ಬಿಡಿಸ್ಕೊಬೋದು, ಯಾವ ತರ ಇದನ್ನ ಸರಿ ಮಾಡ್ಬೋದು ಅಂತ ಖಂಡಿತ ಗೊತ್ತಿರುತ್ತೆ. ಅದೇನೋ ಸರಿ, ಆದ್ರೂ ಕಬಾವ ಚೆನ್ನಾಗಿಲ್ಲ ಅಂದ್ರೆ ಹೇಗೋ ಸಹಿಸ್ಕೋತಾರೆ. ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಅಂದ್ರೆ ಎದೆ ಹೊಡ್ಕೊಂಡು ಏನಾದ್ರೂ ಹಂಗಲ್ಲ, ಏನಾಗಲ್ಲ ರೀ. ಅವ್ರಿಗಿರೋ ತಾಳ್ಮೆಗೆ ಅನುಭವಕ್ಕೆ ಇದೊಂದು ದೊಡ್ಡ ವಿಷಯನೇ ಅಲ್ಲ. ಯಾರಿಗೂ ಅನುಮಾನ ಬರ್ದಿರೋ ತರ ಸೂಕ್ಷ್ಮವಾಗಿ ಎಲ್ಲ ಮ್ಯಾನೇಜ್ ಮಾಡ್ಬಿಡ್ತಾರೆ. ಮೊದ್ಲೋಗಿ ಅವ್ರಿಗೆ ವಿಷಯ ಹೇಳಿ, ಎಲ್ಲ ಸರಿ ಹೋಗುತ್ತೆ. ಆಯ್ತು, ಇವತ್ತೇ ಹೇಳ್ತೀನಿ. ಅದು ಏನೇನಾಗುತ್ತೋ ಹಾಗೆ ಬಿಡಿ. ಗುಡ್. ಆಮೇಲೆ ಏನೇ ಆದರೂ ಆಗಾಗ ನನಗೂ ವಿಷಯ ತಿಳಿಸ್ತಾ ಇರಿ. ಯಾಕೆ ಅಂದರೆ ನಾ ಮಾಡ್ಕೊಂಡಿರೋ ಪಾಪದ ಗಂಟು ಎಷ್ಟರ ಮಟ್ಟಕ್ಕೆ ಕರಗ್ತಾ ಇದೆ ಅಂತ ನಾನು ತಿಳ್ಕೊಬೇಕಲ್ವೇ. ಇಲ್ಲ ಅಂದರೆ ಪಾಪ ಪ್ರಜ್ಞೆ ನನ್ನ ಒಳಗೊಳಗೆ ಸುಟ್ಟು ಬಿಡುತ್ತೆ. ಎಲ್ಲ ಕ್ಲಿಯರ್ ಆಗಿ ಈ ಐಶ್ವರ್ಯ ದೂರ ಆಗಿ ಮತ್ತೆ ಸಮರ್ ಪ್ರಾರ್ಥನಾ ಒಂದಾಗಿ ನಗ್ನಾಗ್ತಾ ಇರೋವರೆಗೂ ಈ ಜೀವಕ್ಕೆ ಸಮಾಧಾನನೇ ಇಲ್ಲ ರೀ. ದೇವ್ರೆ, ಪದೇ ಪದೇ ನನ್ನ ಪರೀಕ್ಷೆ ಮಾಡಬೇಡ, ಸೋತ್ ಹೋಗ್ತಾ ಇದ್ದೀನಿ. ಇದೆಲ್ಲ ಟೆನ್ಷನ್ನಿಂದ ಮುಕ್ತಿ ಕೊಡು, ನೆಮ್ಮದಿ ಕೊಡು. ನನ್ನ ಪಾಪ ಸುಖವಾಗಿ ಬೆಳೆದು ಹುಟ್ಟು ಬರೋ ಹಾಗೆ ಆಶೀರ್ವಾದ ಮಾಡು. ದೇವ್ರೆ, ಇದುವರೆಗೂ ನನಗೆ ಅಂತ ನೀನೇನು ಕೊಟ್ಟಿಲ್ಲ. ಈಗ ನನ್ನ ಪಾಲ್ಗೆ ಒಬ್ಬ ಗೆಳೆಯ ಬಂದಿದ್ದಾನೆ. ಅಟ್ಲೀಸ್ಟ್ ಇವನೊಬ್ಬನ ವಿಷಯದಲ್ಲಾದರೂ ನನ್ನ ಮೇಲೆ ಕರುಣೆ ತೋರಿಸು. ಶಾಶ್ವತವಾಗಿ ಇವನನ್ನ ನನ್ನ ಜೊತೆನೇ ಇರಿಸ್ಬಿಡು ಪ್ಲೀಸ್. ಇವನನ್ನು ಕಳ್ಕೊಂಡು ಬದುಕೋಕ್ಕೆ ನನ್ನ ಕೈಲಾಗಲ್ಲ. ಏನ್ ಕೇಳ್ಕೊಂಡೆ? ಬಂದಿದ್ದೆ ಪಾಪಗೋಸ್ಕರ ಅಲ್ವಾ, ಅದ್ರ ಬಗ್ಗೆನೇ ಕೇಳ್ಕೊಂಡೆ. ನೀನು? ನಾನು ಅಷ್ಟೇ. ಅಷ್ಟೇ ಅಂತ ನನ್ಗೆ ಗೊತ್ತು ಬಿಡೋ, ನನ್ನ ಬಗ್ಗೆ ನೀನು ಯಾವತ್ತು ಕೇಳ್ಕೊಳಲ್ಲ. ಪಾಪು ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಹೆಸರಿನ್ನೂ ಇಟ್ಟಿಲ್ಲ. ಆಕ್ಚುಲಿ ಪಾಪು ಇನ್ನೂ ಹೊಟ್ಟೆಲೇ ಇದೆ, ಅದು ಕ್ಷೇಮವಾಗಿ ಹುಟ್ಟು ಬರಲಿ ಅಂತ. ಓಹೋ, ಶೀಘ್ರ ವಿವಾಹ ಸುಪುತ್ರ ಪ್ರಾಪ್ತಿ. ಯಜಮಾನರ ಕೈ ಹಿಡ್ಕೊಂಡು ಈ ತಟ್ಟೆ ಮುಟ್ಟಿಯಮ್ಮ. ನಾನು ಸರ್ ಪತ್ನಿಯವ್ರ ಕೈ ಹಿಡ್ಕೊಂಡು ತಟ್ಟೆ ಮುಟ್ಟಿ ಕಲ್ಯಾಣಾದ್ಭಗಾತ್ರಾಯ ಕಾಮಿಲಾರ್ಥ ಪ್ರಧಾನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಯಾಕೆ ಹೀಗೆ ಮಾಡಿದೆ ಐಶ್ವರ್ಯ? ಏನಾಯ್ತು ಇವಾಗ? ಪಾಪು ಒಳ್ಳೆದಾಗದ ಅಷ್ಟೇ ಮುಖ್ಯ, ಸುಮ್ಮನೆ ನಿಂತು.
ಆಶೀರ್ವಾದ ಜೊತೆಯಲ್ಲಿ ನಿಮ್ಮ ಆರೈಕೆನೂ ಅಷ್ಟೇ ಮುಖ್ಯ. ತೆಗೆದುಕೊಳ್ಳಿ ಹೂವನ್ನು, ನಿಮ್ಮ ಹೆಂಡತಿ ತರ ಎಲ್ಲಿ. ಹಾಗೆ ಕುಂಕುಮವನ್ನು ಹಚ್ಚಿ ಹೆಂಡತಿ. ಇಲ್ಲ, ನಾನು ಕುಂಕುಮ ಇಡಲ್ಲ. ಸಾರಿ ಸ್ವಾಮಿ, ಇವಳು ನನ್ನ ಹೆಂಡತಿ ಅಲ್ಲ, ಇವಳು ನನ್ನ ಫ್ರೆಂಡ್ ಅಷ್ಟೇ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ, ನನ್ನವಳು ಗಂಡ ಅಲ್ಲ. ನಾನೇಂದ್ರು ಕುಂಕುಮ ಹಚ್ಚಿದ್ರೆ ತಪ್ಪಾಗೋಗುತ್ತೆ, ದೊಡ್ಡ ತಪ್ಪಾಗೋಗುತ್ತೆ. ಸಮರ್ಥ್, ಇಲ್ಲ ಐಶ್ವರ್ಯ, ನನ್ನಿಂದ ಇದಾಗಲ್ಲ. ನಾನು ಹೋಗ್ತೀನಿ. ಯಾಕೆ ಹಾಗೆ ಮಾಡಿದೆ? ನಾನೇನ್ ಮಾಡಿದೆ? ಆ ಪೂಜಾರ ಹತ್ರ ಹೋಗ್ಬಿಟ್ಟು ನಮ್ಮಿಬ್ರು ಸಂಬಂಧದ ಬಗ್ಗೆ ಹೇಳುವಂತದ್ದು ಏನಿತ್ತು? ಅವ್ರು ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ತಿದ್ರು, ನಾವು ಸುಮ್ಮನಿರ್ಬೇಕಿತ್ತ? ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ನಿಮ್ಗೇನ್ ಕಷ್ಟ? ಕಷ್ಟ ಆಗಲ್ವಾ? ಇನ್ನೊಂದು ಹುಡುಗಿನ ದೇವ್ರ ಮುಂದೆ ತೋರಿಸಿ ಹೆಂಡತಿ ಅಂದ್ರೆ ಅಂದ್ರೆ ಏನು? ಏನೇಶ್ವರಿ ಹೀಗೆ ಕೇಳ್ತಿದ್ಯಾ? ಅದ್ಯಾರು ಮೂರನೇ ವ್ಯಕ್ತಿ ನಮ್ಮಿಬ್ರು ನೋಡಿ ಗಂಡ ಹೆಂಡತಿ ಅಂದ, ಹೇಗ್ ಒಪ್ಕೊಳ್ಳೋದು? ಅವ್ರು ಹೇಳಿದ ತಕ್ಷಣ ನಾವು ಗಂಡ ಹೆಂಡತಿ ಆಗ್ಬಿಟ್ವಾ? ಒಂದ್ ಹುಡುಗ ಹುಡುಗಿ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವೇ ಅವ್ನ ಲವರ್ಸ್ ಅಂತ ಅನ್ಕೊಳ್ಳೋದಿಲ್ವಾ? ಹಾಗೆ ಸಾವಿರ ಜನ ಸಾವಿರ ಅನ್ಕೋತಾರ, ಅದಕ್ಕೆಲ್ಲ ನೀವ್ ಹೇಗ್ ತಲೆ ಕೆಡ್ಸ್ಕೊಳ್ಳೋದಕ್ಕಾಗತ್ತೆ? ಕೆಡಿಸ್ಕೊಳ್ಳೇಬೇಕು, ಯಾಕೆಂದ್ರೆ ನಾನು ನಿಮ್ ಬ್ಯಾಚುಲರ್ ಹುಡುಗನೂ ಅಲ್ಲ, ನೀನ್ ನನ್ನ ಮದ್ವೆ ಆಗೋ ಹುಡುಗಿನೂ ಅಲ್ಲ. ನಾನೊಬ್ಬ ಫ್ಯಾಮಿಲಿ ಮ್ಯಾನ್, ನನಗೆ ಅಂತ ಮನೇಲಿ ಹೆಂಡತಿ ಇದ್ದಾಳೆ, ಮಗು ಬರ್ತಾ ಇದೆ. ಇಂಥ ಟೈಮಲ್ಲಿ ಇದೆಲ್ಲ ಕಿರಿಕಿರಿ ಅನ್ಸಲ್ವಾ? ಅನ್ಕೊಂಡ್ರೆ ಸ್ವರ್ಗನೂ ಕಿರಿಕಿರಿ ಅನ್ಸುತ್ತೆ. ಅವ್ರ ಇವ್ರ ಮಾತ್ಗೆಲ್ಲ ಇಷ್ಟೊಂದು ರಿಯಾಕ್ಟ್ ಮಾಡ್ಬೇಡ್ವ, ಅದರಿಂದ ನಿನ್ ಮನ್ಸದ್ ನೆಮ್ಮದಿನೇ ಹಾಳಾಗೋದು. ರಿಯಾಕ್ಟ್ ಮಾಡದೇ ಇದ್ರೆ ನನ್ನ ಲೈಫೇ ಹಾಳಾಗುತ್ತೆ ಐಶ್ವರ್ಯ. ನಿಂಗೆ ಗೊತ್ತು ಚಿಂತೆ, ನಂಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ಅವತ್ತವಳು ನಮ್ಮನ್ನ ಡೈರೆಕ್ಟ್ ಆಗಿ ನೋಡದೇ ಇದ್ರು ಅಷ್ಟೆಲ್ಲ ಅಂದಿದ್ದಾಳೆ ಅಂದ್ರೆ, ಇವತ್ತು ಇದನ್ನೆಲ್ಲ ನೋಡ್ಬಿಟ್ಟಿದ್ರೆ ಏನೆಲ್ಲ ತಿಳ್ಕೊತಿದ್ಲು. ಬರೀ ಅವ್ರು ಇವ್ರಿಗೆ ಹೆದರ್ಕೊಂಡಿರೋದೇ ಆಯ್ತು ನಿಂದು. ಅವಳು ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನೀನ್ ಯಾಕೆ ಕೇರ್ ಮಾಡ್ಬೇಕು? ಹೌದು, ನಾನಿರೋದೇ ಹೀಗೆ ಐಶ್ವರ್ಯ ಕಂಡ್ರೆ ನನ್ಗೆ ಇಷ್ಟ ಅಂತ ಕಟ್ಟಿ ಮೂರ್ದಂಗೆ ಹೇಳ್ಬಾರ್ದಾ? ಏನ್ ಆಟ ಆಡ್ತಿದ್ಯಾ? ನಂಗೆ ಇವಳೇ ಬೇಕು ಅಂತ ಹೇಳೋ ರೈಟ್ಸ್ ಇರೋದು ಪ್ರಾರ್ಥನೆ ವಿಷಯದಲ್ಲಿ ಮಾತ್ರ. ಹಾಗಾದ್ರೆ ನಾನೇನು? ನೀನು ನಿನ್ನೇ ಕೇಳ್ತಿರೋದು. ಹಾಗಾದ್ರೆ ನಿನ್ ಪಾಲಕ್ ನಾನೇನು? ಒಬ್ರಿಗೆ ಪರಿಚಯ ಮಾಡಿಸೋದಕ್ಕೂ ಯೋಗ್ಯತೆ ಇಲ್ದೆ ಇರೋಳ, ಒಬ್ರು ಮುಂದೆ ಸಮರ್ಥನೆ ಮಾಡ್ಕೊಳಕ್ಕೂ ಆಗದೆ ಇರೋಳ, ಇನ್ನೊಬ್ರು ಮುಂದೆ ನಿನ್ ಜೊತೆ ನಿಂತ್ಕೊಳಕ್ಕೂ ಅರ್ಹತೆ ಇಲ್ದೆ ಇರೋಳ. ಹೇಳೋ, ನಿನಗ್ ನನ್ ಕಂಡ್ರೆ ಇಷ್ಟ ತಾನೆ? ನೀ ನನ್ನ ಪ್ರೀತಿಸ್ತೀಯ ತಾನೆ? ಹಾಗಿದ್ಮೇಲೆ ನನ್ ವಿಷಯದಲ್ಲಿ ಭಯ ಯಾಕೋ? ಭಯ ಇರೋದು ನನ್ ಬಗ್ಗೆ ಅಲ್ಲಮ್ಮ, ನಿನ್ ಬಗ್ಗೆ. ನೀನು ಮದುವೆ ಆಗದೆ ಇರೋ ಹುಡುಗಿ, ನನ್ನಂತ ಒಂದ್ ಜೊತೆಲಿ ಪದೇ ಪದೇ ಕಾಣಿಸ್ಕೊಳ್ತಿದ್ರೆ ಜನ ನೋಡಿದವರು ನಿನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಈ ವಿಷಯ ಚಿಕ್ಕ ಮಕ್ಕಳವ್ರು ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ ಮಿಲನ. ನನ್ನಂತ ಒಂದ್ ಜೊತೆಲಿ ಪದೇ ಪದೇ ಕಾಣಿಸ್ಕೊಳ್ತಿದ್ರೆ ಜನ ನೋಡಿದವರು ನಿನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಈ ವಿಷಯ ಚಿಕ್ಕ ಮಕ್ಕಳವ್ರು ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ನಾನು ಈ ವಿಷಯ ಮಾತಾಡ್ಬಾರ್ದು, ಆದ್ರೂ ಕೇಳ್ತಿದ್ದೀನಿ. ಇಷ್ಟು ದಿನದವರೆಗೂ ನಾವಿಬ್ರು ಎಲ್ಲೆಲ್ಲ ಸುತ್ತಾಡಿದೀವಿ, ಎಷ್ಟೆಲ್ಲ ಮಾತಾಡಿದ್ದೀವಿ, ಹೆಂಗೆಲ್ಲ ಟೈಮ್ ಪಾಸ್ ಮಾಡಿದ್ದೀವಿ, ಆಗ ಇದೆಲ್ಲ ಸರಿಯಾಗೇ ಇತ್ತು ತಾನೆ? ಈಗ ಯಾರೋ ಏನೋ ಅಂದ್ಬಿಟ್ರು ಅಂತ ಎಲ್ಲ ಒಂದೇ ಸಲ ತಪ್ಪಾಗ್ಬಿಡ್ತ. ಹೇಳಪ್ಪ, ಯಾರಿಗೂ ಕೇರ್ ಮಾಡ್ದೆ ನಿನ್ನ ಪ್ರೀತಿಸ್ತೀನಿ ಅಂದಿದ್ಯಲ್ಲ,
ಹಾಕಿದ್ರೆ ಅದೆಲ್ಲ ಸುಳ್ಳ. ಹಿಂಗ್ ಮಾಡ್ಬೇಡ್ವೋ, ತುಂಬಾ ಹರ್ಟ್ ಆಗುತ್ತೆ. ಸತ್ಯವಾಗ್ಲೂ ನಿಂಗೆ ಹರ್ಟ್ ಮಾಡೋಕ್ ನಂಗೆ ಇಷ್ಟ ಇಲ್ಲ ಐಶ್ವರ್ಯ, ಬಟ್ ನನ್ನ ಟೈಮ್ ಹಂಗಿದೆ. ಅಟ್ಲೀಸ್ಟ್ ಈಗ ಅಪರೂಪಕ್ಕಾದ್ರೂ ನಾವಿಬ್ರು ಫೀಲಿಂಗ್ಸ್ ಹಂಚ್ಕೋತಾ ಇದ್ದೀವಿ. ಇಷ್ಟ ಎಲ್ಲ ಬಯಲಾಯ್ತು ಅಂದ್ರೆ ಆಮೇಲೆ ಒಬ್ರು ಮುಖ ಒಬ್ರು ನೋಡೋ ಹಾಗೂ ಇರಲ್ಲ, ಇನ್ನೊಬ್ರು ಮುಂದೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ, ಒಂದಷ್ಟು ದಿನನಾದರೂ ಗೊತ್ತಿಲ್ದಿರೋಳ ಥರ ಇದ್ಬಿಡು, ಆಮೇಲೆ ಎಲ್ಲ ಸರಿ ಮಾಡ್ತೀನಿ ನಾನು. ಅಷ್ಟು ಪೇಷನ್ಸ್ ನನಗಿಲ್ಲ. ನೀನು ಹೇಳ್ದಾಗಲ್ಲ ಹತ್ರ ಬರೋದಕ್ಕೆ ದೂರ ಇರೋದಕ್ಕೆ ನನ್ನ ಕೈಲಿ ಆಗಲ್ಲ. ಎಲ್ಲ ಬಿಟ್ಟು ನೀನೇ ದಿಕ್ಕು ಅಂತ ಬಂದಾಗಿದೆ. ನಾನು ನಿನ್ನ ಜೊತೆ ಇರ್ತೀನಿ ಅಷ್ಟೇ, ಅದೇನ್ ಬೇಕಾದ್ರೂ ಆಗಲಿ. ಏನ್ ಬೇಕಾದ್ರೂ ಆಗ್ಲಿ ಅನ್ನಕ್ಕೆ ಇದು ನಮ್ಮಿಬ್ರದೇ ಪ್ರಪಂಚ ಅಲ್ಲ, ಇಡೀ ಪ್ರಪಂಚದಲ್ಲಿ ನಾವಿಬ್ಬರೇ ಇರೋರು ಅಲ್ಲ, ನಮ್ಮ ಸುತ್ತ ಸಮಾಜ ಇದೆ. ಸಮಯ ಬಂದಾಗ ನಾವು ಅದ್ರ ಮುಂದೆ ತಲೆ ತಗ್ಗಿಸ್ಲೇಬೇಕಾಗತ್ತೆ, ಕಿಂಚಿತ್ತಾದ್ರೂ ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರಾರ್ಥನಾ ಇದ್ದಾಳೆ, ಪ್ರೆಗ್ನೆಂಟ್ ಆಗಿದ್ದಾಳೆ. ಇಂಥ ಟೈಮಲ್ಲಿ ಇದೆಲ್ಲ ಅವಳು ಗೊತ್ತಾಗಿ ಇದೇನೋ ಅನಾಹುತ ಆಗೋದು ನನಗಿಷ್ಟ ಇಲ್ಲ ಐಶ್ವರ್ಯ. ಅದಕ್ಕೆ ಬೇಡ್ಕೊಳ್ತಿದ್ದೀನಿ, ಒಂದಷ್ಟು ದಿನ ನನಗೆ ಪರಿಚಯನ ಇಲ್ಲ ಅನ್ನೋಷ್ಟು ದೂರದಲ್ಲಿ ಇತ್ತು, ಪ್ಲೀಸ್ ನನ್ನ ಬಿಟ್ಬಿಡು. ನೋಡಪ್ಪ, ಇದು ನನ್ನ ಫೋಟೋಸ್ ಅವ್ರು ತೆಗೆದಿದ್ದು, ಇದು ತೀರ್ಥಹಳ್ಳಿಯಲ್ಲಿ ತೆಗೆದಿದ್ದು, ಇದು ಅವ್ರ ಫೋಟೋಸ್ ನಾನು ತೆಗೆದಿದ್ದು. ಚೆನ್ನಾಗಿದೆ ಅಲ್ವಾ? ನನಗಿಂತ ಅವರೇ ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಇಲ್ಲಮ್ಮ, ಯಾರು ಹೇಳಿದ್ದು? ಇಷ್ಟು ಸಣ್ಣ ಕಂಡ್ರೆ ಏನು ಚಂದ? ನಿನ್ನ ಹಾಗೆ ನಿನ್ನ ಅಮ್ಮನ ಹಾಗೆ ಗುಂಡು ಗುಂಡಾಗಿದ್ರೇನೆ ಕಳೆ. ಮುಂದೆ ಕ್ಯಾಮ್ರಾ ಹಿಡಿದ್ರೆ ಸ್ಕ್ರೀನ್ ಪೂರ್ತಿ ಹಾಗೆ ತುಂಬೋಗ್ಬಿಡ್ತಾಳೆ. ಹಾ ಹೌದು ಹೌದು, ಮದುವೆ ಆಗಿ ಹೊಸ್ತರಲ್ಲಿ ನನ್ನ ಮನಸ್ಸಿನ ತುಂಬ ತುಂಬಿಕೊಂಡಿದ್ಯಾ ಅಂತಿದ್ರಿ, ಈಗ ಸ್ಕ್ರೀನ್ ತುಂಬ ತುಂಬ್ಕೊಂತೀನ? ತೀರ್ಥಹಳ್ಳಿಗೆ ಬನ್ನಿ, ಒಬ್ಬರೇ ಸಿಗ್ತಿರಲ್ಲ, ಆಗ ನೋಡ್ಕೋತೀನಿ ನಿಮ್ಮನ್ನ. ಹಾಗಾದ್ರೆ ನಾನು ತೀರ್ಥಹಳ್ಳಿಗೆ ಬರೋದೇ ಇಲ್ಲ, ನಿನ್ನೊಬ್ಳೆ ಹೋಗು. ಅರೆ ನಮ್ಮ ಪುಟ್ಕಿಳಿಗೆ ಬಂದ್ಬಿಡ್ತಲ್ಲ, ಬಾ ಮಗಳೇ, ಬಾ ಕಂದ. ಯಾಕೆ ಒಂಥರ ಇದೆಯಾ, ಹುಷಾರಿಲ್ವಾ? ನನಗೇನಾಗಿದೆ, ಇಡೀ ಪ್ರಪಂಚಲ್ಲಿ ಪ್ರಳಯ ಬಂದ್ರೂ ನಾವು ಚೆನ್ನಾಗೇ ಇರಬೇಕಲ್ಲ. ಯಾಕೆ, ಏನೇನೋ ಮಾತಾಡ್ತಿದ್ಯಾ? ನಿಮ್ಮ ಸಮಾಜ ಸೇವೆಯಲ್ಲಿ ಏನಾದರೂ ತೊಂದರೆ ಆಯ್ತಾ? ಸಾವಿರ ಸಲ ಬಡ್ಕೊಂಡ್ರು ಆ ಕೆಲಸ ಬಿಟ್ಬಿಡು ಅಂತ ಹಠ ಮಾಡ್ಕೊಂಡು ಹೋಗ್ತೀಯಾ, ಈಗ ನೋಡು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಬಾಯಿ ಮುಚ್ಕೊಂಡಿರ್ತೀಯನಮ್ಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಮಿಲನ. ಸಾವಿರ ಸಲ ಬಡ್ಕೊಂಡ್ರು ಆ ಕೆಲಸ ಬಿಟ್ಬಿಡು ಅಂತ ಹಠ ಮಾಡ್ಕೊಂಡು ಹೋಗ್ತೀಯಾ, ಈಗ ನೋಡು ಅಚ್ಚುಕಟ್ಟಾಗಿ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡಿ ಬಾಯಿ ಮುಚ್ಕೊಂಡಿರ್ತೀಯನಮ್ಮ. ನನ್ನ ಟೆನ್ಷನ್ ನನಗೆ. ಹ್ಞೂ ಕಣೆ ಮಾರಾಯ್ತಿ, ನಿನ್ನ ಹೊತ್ತು ಹೆತ್ತು ಸಾಕಿದ ತಪ್ಪಿಗೆ ನನ್ನ ಬಾಯಿ ಮುಚ್ಕೊಂಡು ಇರಬೇಕಾದ್ದೆ. ಬಾಬಾ ಬಾಬಾ, ಅಮ್ಮ ಮಗಳಾಗಿ ಹೀಗೆ ಕಿತ್ತಾಡ್ತಿರಲ್ಲ, ಅತ್ತೆ ಸೊಸೆ ಆಗಿದ್ರೆ ಏನು ಕತೆ? ಪ್ರಾರ್ಥನಾ, ನಂಗೆ ತುಂಬ ತಲೆನೋವ್ತಿದೆ, ಶರ್ಬತ್ ಮಾಡ್ಕೊಡ್ತೀನಿ. ಅದಕ್ಕೆ ಹಿಂಗೆ ಆಡ್ತಿದ್ಯೇನೆ, ಮಾತಾಡ್ತಾ ಇರಿ, ಐದೇ ನಿಮಿಷ ತಂದ್ಬಿಡ್ತೀನಿ. ಮುಖ್ಯವಾದ ವಿಷಯ ಮಾತಾಡ್ಬೇಕಪ್ಪ, ಪ್ರಾರ್ಥನೆ ಪರ್ಸನಲ್ ವಿಷಯ, ತುಂಬ ಸೀರಿಯಸ್ ಕಣಪ್ಪ. ಇತ್ತೀಚೆಗೆ ಭಾವ ಹೇಗಿರ್ತಾರೆ, ಅವ್ರ ಬಿಹೇವಿಯರ್ ಏನಾದರೂ ಗಮನಿಸಿದ್ದೀರೇನಪ್ಪ? ಯಾಕೋ ಮಗಳೇ, ಅಳಿಂದ್ರಿಗೇನಾಯ್ತು? ಭಾವ ನಮ್ಮ ಕೈ ಬಿಟ್ಟು ಹೋಗ್ತಿದಾರಪ್ಪ, ಅಪ್ಪ ಇಂದ ದೂರ ಆಗ್ತಿದ್ದಾರೆ ಅಂತ ಕತ್ತೆ ತಂದು ಬಿಡ್ತು ಅನೆ.
ಯಾರ ಬಗ್ಗೆ ಏನ್ ಮಾತಾಡಬೇಕು ಅಂತ ನನಗೆ ಗೊತ್ತಾಗಲ್ವಾ? ಇದೆ ನಾನು ನಿನ್ನ ಕಲ್ತಿರೋದು ನಿಮ್ಮ ಸಮಾಜ ಸೇವೆನಲ್ಲಿ. ಪೂರ್ತಿ ಹೇಳೋರ್ಗೂ ಬಾಯಿ ಮುಚ್ಚಿಕೊಂಡು ಇರ್ತೀಯನಮ್ಮ ನೀನು. ಭಾವನ ಅಬ್ಸರ್ವ್ ಮಾಡ್ತಿದ್ದೀರೇನಪ್ಪ? ಇಲ್ಲಮ್ಮ, ನಮ್ಗೆ ಆ ತರ ಏನು ಅನ್ಸಿಲ್ಲ. ನೋಡು ಮಗಳೇ, ಏನೇ ಇದ್ರು ನೇರವಾಗಿ ಹೇಳ್ಬಿಡು. ಭಾವ ಇತ್ತೀಚೆಗೆ ಅಕ್ಕಂಗಿನ ಜಾಸ್ತಿ ಇನ್ಯಾರಿಗೋ ಹತ್ರ ಆಗ್ತಿದ್ದಾರಪ್ಪ. ಇನ್ಯಾರಿಗೋ ಅಂದ್ರೆ? ಐಶ್ವರ್ಯ. ಮಿಲನಾ ಮಿಲನಾ ಮಿಲನಾ.